ಐತಿಹಾಸಿಕ ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸುವ ಮೂಲಕ ಜಿಲ್ಲೆಯ ಹಿರಿಮೆಯನ್ನು ರಾಜ್ಯಕ್ಕೆ ಎತ್ತಿ ತೋರಿಸಬೇಕು ಸಚಿವ ಡಾಕ್ಟರ್ ಕೆ ಸುಧಾಕರ್ ವೀರ ಸಾವರ್ಕರ್ ಪ್ರತಿಮೆ ಅನಾವರಣ ನೆಪದಲ್ಲಿ ಸದನದ ಕಲಾಪಕ್ಕೆ ವಿರೋಧ ಪಕ್ಷ ಅಡ್ಡಿಪಡಿಸುವುದು ಸರಿಯಲ್ಲ ಸಚಿವ ಸುಧಾಕರ್ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಲವಾರು ವರ್ಷಗಳಿಂದ ಬಾಕಿ ಇರುವ ಅರ್ಜಿಗಳಿಗೆ ಮುಕ್ತಿ ನೀಡಲಾಗುವುದು ಚೂಡಾ ಅಧ್ಯಕ್ಷ ಕೃಷ್ಣಮೂರ್ತಿ ಟ್ರ್ಯಾಕ್ಟರ್ ಚಾಲಕನ ನಿರ್ಲಕ್ಷ್ಯದಿಂದ ರಸ್ತೆಯಲ್ಲಿ ಡಾಂಬರು ಕಿತ್ತು ಬಂದಿರುವುದನ್ನು ಕಳಪೆ ಎಂದು ಅಪಪ್ರಚಾರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ನಮಸ್ಕಾರ ಎಂಎಂಟಿ ನ್ಯೂಸ್ಗೆ ಸ್ವಾಗತ ನಾನು ಪತಿಗೌಡ ಇದೇ ಮೊದಲ ಬಾರಿಗೆ ಆಯೋಜಿಸುತ್ತಿರುವ ಚಿಕ್ಕಬಳ್ಳಾಪುರ ಉತ್ಸವ ಜಿಲ್ಲೆಗೆ ಸೀಮಿತವಾಗಿರದೆ ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಎಲ್ಲರೂ ಭಾಗವಹಿಸುವ ಮೂಲಕ ನಮ್ಮ ಜಿಲ್ಲೆಯ ಹಿರಿಮೆಯನ್ನು ರಾಜ್ಯಕ್ಕೆ ಎತ್ತಿ ತೋರಿಸಬೇಕು ಎಂದು ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನವಿ ಮಾಡಿದರು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಉತ್ಸವದ ಲೋಗೋ ಬಿಡುಗಡೆ ಮಾಡಿದರು ನಂತರ ಮಾತನಾಡಿದ ಅವರು ನಿರಂತರ ಒಂದು ವಾರ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಬೇಕು ಪ್ರತಿ ಹಳ್ಳಿಯಿಂದ ಎಲ್ಲ ವಯೋಮಾನದವರು ಉತ್ಸವದಲ್ಲಿ ಭಾಗವಹಿಸುವ ಮೂಲಕ ನಮ್ಮ ನೆಲ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿಯನ್ನು ನಾಡಿಗೆ ಸಾರುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಮುಂದಿನ 4-5 ದಿನಗಳಲ್ಲಿ ಉತ್ಸವಕ್ಕಾಗಿಯೇ ಸಿದ್ಧವಾಗುತ್ತಿರುವ ಹಾಡನ್ನು ಬಿಡುಗಡೆ ಮಾಡಲಾಗುವುದು ಖ್ಯಾತ ಸಂಗೀತ ನಿರ್ದೇಶಕ ವಾಸುಕಿ ವೈಭವ್ ಸಂಗೀತ ಸಂಯೋಜನೆ ಮಾಡುತ್ತಿದ್ದಾರೆ ಹೆಸರಾಂತ ಚಲನಚಿತ್ರ ನಿರ್ದೇಶಕ ಯೋಗರಾಜ್ ಭಟ್ ಅವರು ಸಾಹಿತ್ಯ ನೀಡಿದ್ದಾರೆ ಎಂದರು ಜಿಲ್ಲೆಯಾಗಿ 15 ವರ್ಷ ಆಗಿದೆ ಗಡಿ ಜಿಲ್ಲೆ ಬರದ ನಾಡು ಎಂಬ ಅಪವಾದ ಹೊತ್ತಿದ್ದ ಜಿಲ್ಲೆಯಲ್ಲಿ ಈಗ ಎಲ್ಲ ಕೆರೆಗಳು ತುಂಬಿ ಸಮೃದ್ಧಿಯಾಗಿದೆ ಎಂದು ಹೇಳಲು ಹರ್ಷವಾಗುತ್ತದೆ ಎಂದು ಸಚಿವರು ಹೇಳಿದರು ಎಲ್ಲ ಕೆರೆಗಳು ತುಂಬಿ ಕೊಳವೆ ಬಾವಿಗಳಲ್ಲಿ ಸಮೃದ್ಧಿಯಾಗಿ ನೀರು ಬರುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಸಂತಸದಿಂದ ಇದ್ದಾರೆ ಕೋವಿಡ್ ಕಾರಣದಿಂದ ಎಲ್ಲ ಸಂತಸಗಳಿಂದ ದೂರವಾಗಿದ್ದ ಜನರಿಗೆ ಸರ್ಕಾರದಿಂದ ಅಧಿಕೃತವಾಗಿ ಚಿಕ್ಕಬಳ್ಳಾಪುರ ಉತ್ಸವ ಆಯೋಜಿಸಲಾಗಿದೆ ಇದಕ್ಕಾಗಿ ಮುಖ್ಯಮಂತ್ರಿಗಳು ಒಪ್ಪಿಗೆ ನೀಡಿ ಈಗಾಗಲೇ 2 ಕೋಟಿ ಮಂಜೂರು ಮಾಡಿದ್ದಾರೆ ಎಂದರು ಉತ್ಸವಕ್ಕಾಗಿ ಆಯೋಜಿಸಿರುವ ಕ್ರೀಡೆಗಳಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ಡಿಸೆಂಬರ್ 21 ಡಿಸೆಂಬರ್ 26 ನೋಂದಣಿ ಮಾಡಿಕೊಳ್ಳಬೇಕು ಜನವರಿ 2 ರಿಂದ ಜನವರಿ 7 ಕ್ರೀಡಾಕೂಟಗಳು ನಡೆಯಲಿವೆ ಜನವರಿ 7 ಉತ್ಸವದ ಉದ್ಘಾಟನೆಯಾಗಲಿದೆ ಸರ್ಕಾರದ ಸಾಧನೆಗಳ ಪ್ರದರ್ಶನದ ಉದ್ಘಾಟನೆ ಸ್ಪರ್ಧೆಗಳ ಉದ್ಘಾಟನೆ ನಡೆಯಲಿದ್ದು ಪ್ರತಿನಿತ್ಯ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಗಡಿ ಜಿಲ್ಲೆಗಳು ಬರದ ನಾಡು ಕರೀತಾ ಇದ್ರು ಬರದ ಜಿಲ್ಲೆಗಳು ಅಂತೇಳಿ ಕೂಡ ನಮಗೆ ಅಪವಾದ ಇತ್ತು ಆದರೆ ಇವತ್ತು ಬಹಳ ಸಂತೋಷ ಹೆಮ್ಮೆ ಆಗ್ತದೆ ನಮ್ಮ ಜಿಲ್ಲೆಗಳಲ್ಲಿ ಎಲ್ಲ ಕೆರೆಗಳಲ್ಲಿ ಕೂಡ ಇವತ್ತು ನೀರು ಬಂದಿದೆ ಒಂದು HN ವ್ಯಾಲಿ ಮತ್ತು KC ವ್ಯಾಲಿ HN ವ್ಯಾಲಿ KC ವ್ಯಾಲಿ ಜೊತೆಗೆ ಅಧಿಕ ಮಳೆಯೂ ಕೂಡ ಆಗಿರೋದ್ರಿಂದ ಎಲ್ಲ ರೈತರು ಕೂಡ ಇವತ್ತು ಬಹಳ ಸಂತಸದಿಂದ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ನಾನು ಅವ್ರಿಗೆ ಮನವಿ ಮಾಡಿದೆ ನಾವೊಂದು ಹಂಪಿಯಲ್ಲಿ ಉತ್ಸವ ಆಗುತ್ತೆ ಮೈಸೂರಿನಲ್ಲಿ ದಸರಾ ಆಗುತ್ತೆ ಕಾರ್ಕಳದಲ್ಲಿ ಇತ್ತೀಚೆಗಾಗಿದೆ ಕರಾವಳಿ ಉತ್ಸವ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಉತ್ಸವವನ್ನು ಮಾಡಿಕೊಡ್ಲಿಕ್ಕೆ ಸರ್ಕಾರದ ವತಿಯಿಂದ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದ್ದೆ ಅವರು ಕೂಡ ತಕ್ಷಣ ಅದಕ್ಕೆ ಸ್ಪಂದಿಸಿ ಪ್ರಾರಂಭದಲ್ಲೇ 2 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಸರ್ಕಾರದ ವಿಶೇಷ ಮುಖ್ಯಮಂತ್ರಿಗಳ ನಿಧಿಯಿಂದ ಕೊಟ್ಟಿದ್ದಾರೆ ಇದರ ಜೊತೆಗೆ ಈಗಾಗಲೇ
ತೋಟಗಾರಿಕಾ ಸಚಿವರು ನಮ್ಮ ಪ್ರವಾಸೋದ್ಯಮ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಇಂಧನ ಇಲಾಖೆಯ ಸಚಿವರು ಇವರೆಲ್ಲರ ಜೊತೆ ಕೂಡ ನಾನು ಮಾತನಾಡಿದ್ದೇನೆ ಇವರುಗಳು ಕೂಡ ನಾವು ಕೂಡ ಅನುದಾನವನ್ನ ಮತ್ತು ಇದಕ್ಕೆ ಸಹಭಾಗಿತ್ವವನ್ನ ನಾವು ಕೂಡ ತೆಗೆದುಕೊಳ್ಳುತ್ತೇವೆ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ಅನೇಕ ಇಲಾಖೆಗಳು ನಮ್ಮ ಪ್ರತಿಷ್ಠಾನ ಮತ್ತು ನಮ್ಮ ಪಬ್ಲಿಕ್ ಅಂಡರ್‌ಟೇಕಿಂಗ್ ಇರತಕ್ಕಂತ ಸಂಸ್ಥೆಗಳು ರಾಜ್ಯ ಸರ್ಕಾರದ ಪಬ್ಲಿಕ್ ಅಂಡರ್‌ಟೇಕಿಂಗ್ ಸಂಸ್ಥೆಗಳು ಇವೆಲ್ಲ ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಇದೊಂದು ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಒಂದು ಉತ್ಸವ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ ಕೂಡ ಈ ಒಂದು ಕಾರ್ಯಕ್ರಮವನ್ನ ನಾವು ನಮ್ಮ ಎಲ್ಲ ಮುಖಂಡರು ಸೇರಿ ಇದನ್ನ ಹಮ್ಮಿಕೊಂಡಿದ್ದೇವೆ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರು ಸಂತಸ ಪಡುವಂತ ರೀತಿಯಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಬೇಕು 7 ದಿನಗಳ ಕಾಲ ಕೂಡ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರುತ್ತೆ ಅದು ಕಲೆ ಇರಬಹುದು ಕ್ರೀಡೆ ಮನರಂಜನೆ ಹಾಸ್ಯ ಮತ್ತು ಸ್ಪರ್ಧೆಗಳು ಅನೇಕ ಸ್ಪರ್ಧೆಗಳು ಮಹಿಳೆಯರಿಗೆ ಮಕ್ಕಳಿಗೆ ಹಿರಿಯರಿಗೆ ಮತ್ತು ಯಾರು ಫಿಸಿಕಲಿ ಚಾಲೆಂಜ್ಡ್ ಇರ್ತಾರೆ ಅವರಿಗೂ ಕೂಡ ಕೆಲವು ಕ್ರೀಡೆಗಳನ್ನು ಇಟ್ಟಿದ್ದೇವೆ ಅವರಿಗೂ ಕೂಡ ನಾವು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಹಾಗೂ ಕ್ರೀಡಾಕೂಟ ಸೇರಿದಂತೆ ಈ ಬಹುಮಾನಗಳು ಏನಿದೆ ಇದು ಸುಮಾರು 1 ಕೋಟಿ ರೂಪಾಯಿಗಳು ಬಹುಮಾನಗಳಿಗೇನೆ ಮೀಸಲಿಟ್ಟಿದ್ದೀವಿ 1 ಕೋಟಿ ರೂಪಾಯಿ ಆಗ್ತಾ ಇದೆ ಅದೇ ರೀತಿ ಡಿಸೆಂಬರ್ 19 ರಿಂದ ಅಂದ್ರೆ ಇವತ್ತು ನಾವು ಲೋಗೋವನ್ನು ಅನಾವರಣ ಮಾಡಿದ್ದೀವಿ ಗೀತೆಯನ್ನು ಕೂಡ ಮಾಡಬೇಕಾಗಿತ್ತು ಆದರೆ ಸಿದ್ಧ ಆಗಿಲ್ಲ ಇನ್ನೊಂದು 4-5 ದಿವಸ ಅವರು ಸಮಯ ಕೇಳಿದ್ದಾರೆ ಅದಾದ ಮೇಲೆ ಅದನ್ನು ಕೂಡ ಮಾಡ್ತೀವಿ 21 ರಿಂದ 26 ರ ತನಕ ಇದೇ ತಿಂಗಳು 21 ರಿಂದ 26 ಏನೆಲ್ಲ ಕ್ರೀಡೆಗಳಿದೆ ಕ್ರೀಡೆಗಳು ನೆನ್ನೆ ಎಲ್ಲ ಹೇಳಿದ್ದೀನಿ ನಾನು ಆ ಕ್ರೀಡೆಗಳಿಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಸ್ಪರ್ಧೆಗಳು ಅದರಲ್ಲಿ ಕೂಡ ಯಾರೆಲ್ಲ ಕೂಡ ಭಾಗಿಯಾಗಬೇಕು ಅದನ್ನ ನೋಂದಣಿಯನ್ನ ಮಾಡಿಸಬೇಕು 21 ರಿಂದ 26ನೇ ತಾರೀಕುವರೆಗೂ ಕೂಡ ಪುರುಷರಿಗೆ ಕ್ರಿಕೆಟ್ ಇದೆ ಕಬಡ್ಡಿ ಇದೆ ಅಥ್ಲೆಟಿಕ್ಸ್ ಇದೆ ಬ್ಯಾಡ್ಮಿಂಟನ್ ಇದೆ ಹಗ್ಗ ಜಗ್ಗಾಟ ಇದೆ ಈಜ್ ಇದೆ ಸ್ವಿಮ್ಮಿಂಗ್ ಸರ್ಕಾರಿ ಉದ್ಯೋಗಿಗಳಿಗೆ ಹಾಲಿ ಜನಪ್ರತಿನಿಧಿಗಳಿಗೆ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳಿಗೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಇರುವಂತ ಕ್ರೀಡೆಗಳು ಕ್ರಿಕೆಟ್ ಇದೆ ಬ್ಯಾಡ್ಮಿಂಟನ್ ಇದೆ ಹಗ್ಗ ಜಗ್ಗಾಟ ಇದೆ ಮಹಿಳೆಯರಿಗೆ ಥ್ರೋಬಾಲ್ ಇದೆ ಅಥ್ಲೆಟಿಕ್ಸ್ ಇದೆ ಬ್ಯಾಡ್ಮಿಂಟನ್ ಇದೆ ಅದೇ ರೀತಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಲೈಟ್ ಮ್ಯೂಸಿಕ್ ಸಿಂಗಿಂಗ್ ವೋಕಲ್ ಅಂತದ್ದು ಜೂನಿಯರ್ಸು ಓಪನ್ನು ಮತ್ತು ಸೀನಿಯರ್ಸ್ ವಿಭಾಗ ಅಂತ 3 ವಿಂಗಡಣೆ ಮಾಡಿದ್ದಾರೆ ಅದೇ ರೀತಿ ನೃತ್ಯ ಸ್ಪರ್ಧೆ ಡ್ಯಾನ್ಸ್ ಜೂನಿಯರ್ಸು ಓಪನ್ನು ಮತ್ತು ಅದು ಕೂಡ ಸೀನಿಯರ್ಸ್ ವಿಭಾಗಗಳು ಫ್ಯಾಷನ್ ಶೋ ಅಲ್ಲಿ ಮಿಸ್ಟರ್ ಅಂಡ್ ಮಿಸ್ಸಸ್ ಚಿಕ್ಕಬಳ್ಳಾಪುರ ಅಂತ ಇರುತ್ತೆ ಮಿಸ್ ಮತ್ತು ಮಾಸ್ಟರ್ ಚಿಕ್ಕಬಳ್ಳಾಪುರ ಅಂತ ಇರುತ್ತೆ ಮಿಸ್ ಮತ್ತು ಮಾಸ್ಟರ್ ಸೊ 2 ರಿಂದ 7ನೇ ತಾರೀಕು ಇದು ಕ್ರೀಡಾಕೂಟ ನಡೆಯುತ್ತೆ ಈ ಕ್ರೀಡಾಕೂಟ ಆಯಾ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಕೂಡ ಅಂತಿಮ ಆಗ್ತದೆ 7ನೇ ತಾರೀಕು ಇವತ್ತು ಉತ್ಸವ ಉದ್ಘಾಟನೆ ಆಗ್ತದೆ ಚಿಕ್ಕಬಳ್ಳಾಪುರ ಉತ್ಸವ ಉದ್ಘಾಟನೆ ಅಧಿಕೃತವಾಗಿ ಉತ್ಸವ ಉದ್ಘಾಟನೆ ಆಗ್ತದೆ ಅವತ್ತೇನೆ ಡಿ ದೇವರಾಜ್ ಎಂಎಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ
ವಿರೋಧ ಪಕ್ಷಗಳಿಗೆ ನೈಜ ವಿಷಯಗಳ ಬಗ್ಗೆ ಜನರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಏನೂ ಇಲ್ಲ ಎಂಬುದು ಕಾಂಗ್ರೆಸ್ ಮುಖಂಡರ ವರ್ತನೆಯಿಂದ ಅರಿವಾಗಲಿದೆ. ಸದನದಲ್ಲಿ ಜನಪರ ಚರ್ಚೆ ನಡೆಸದೆ ಇಂತಹ ವಿರೋಧಕ್ಕೆ ಮುಂದಾಗುತ್ತಿರುವುದು ಸರಿಯಲ್ಲ ಎಂದು ಕಾಂಗ್ರೆಸ್ಸಿಗರಿಗೆ ಸಚಿವ ಸುಧಾಕರ್ ಚಾಟಿ ಬೀಸಿದರು. ಪ್ರಜಾಪ್ರಭುತ್ವದಲ್ಲಿ ಯಾರು ದೇಶದ ಬಗ್ಗೆ ತಿಳ್ಕೊಂಡಿರ್ತಾರೋ ಇತಿಹಾಸದ ಬಗ್ಗೆ ತಿಳ್ಕೊಂಡಿರ್ತಾರೆ, ತಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಅವರ ಇಡೀ ಯೌವನದ ಬದುಕೆ ಈ ದೇಶಕ್ಕೆ ಅರ್ಪಣೆ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರ ಅಪ್ರತಿಮ ಈ ದೇಶದ ಒಬ್ಬ ಹೋರಾಟಗಾರರು ಅಂಥವ್ರ ಬಗ್ಗೆ ಇವರು ಈ ರೀತಿಯಲ್ಲಿ ಮಾತಾಡುವಂಥದ್ದು ಸರಿ ಇಲ್ಲ. ನಾವು ನಮ್ಮ ಸರ್ಕಾರ ಬದ್ಧತೆಯಿಂದ ಈ ಒಂದು ಸ್ಟ್ಯಾಚ್ಯೂವನ್ನು ಅನಾವರಣ ಮಾಡಿ ಮಾಡ್ತೀವಿ. ಹಾಗಾಗಿ ಇವರು ಎಲ್ಲವೂ ಕೂಡ ರಾಜಕಾರಣದ ದೃಷ್ಟಿಕೋನದಿಂದ ನೋಡುವಂಥದ್ದು ಇವ್ರಿಗೆ ಅಭ್ಯಾಸ ಆಗಿದೆ. ಆದರೆ ನಮ್ಮ ಸರ್ಕಾರ ಬದ್ಧತೆಯಿಂದ ನಾವು ವೀರ ಸಾವರ್ಕರ್ ಅವರ ಮೂರ್ತಿಯೇ ಅನಾವರಣ ಆಗುತ್ತೆ. ವೀರ ಸಾವರ್ಕರ್ ಅವರ ಪ್ರತಿಮೆ ಅನಾವರಣದ ಬಗ್ಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರ ವರ್ತನೆಯ ಬಗ್ಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಅವರು, ಪ್ರಜಾಪ್ರಭುತ್ವದಲ್ಲಿ ದೇಶದ ಬಗ್ಗೆ ಇತಿಹಾಸದ ಬಗ್ಗೆ ಎಲ್ಲರೂ ಅರಿಯಬೇಕು, ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿದ ವೀರ ಸಾವರ್ಕರ್ ಅವರ ಭಾವಚಿತ್ರವನ್ನು ಸುವರ್ಣಸೌಧದಲ್ಲಿ ಅಳವಡಿಸಿರುವುದಕ್ಕೆ ವಿರೋಧಿಸುವುದು ಸರಿಯಲ್ಲ, ನಮ್ಮ ಸರ್ಕಾರ ಬದ್ಧತೆಯಿಂದ ಸಾವರ್ಕರ್ ಭಾವಚಿತ್ರವನ್ನು ಅನಾವರಣ ಮಾಡಲಾಗಿದೆ ಎಂದು ಸರ್ಕಾರದ ಕ್ರಮವನ್ನು ಸಚಿವ ಸುಧಾಕರ್ ಅವರು ಸಮರ್ಥಿಸಿಕೊಂಡರು. ವಿರೋಧ ಪಕ್ಷಗಳಿಗೆ ನೈಜ ವಿಷಯಗಳ ಬಗ್ಗೆ ಜನರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಏನೂ ಇಲ್ಲ ಎಂಬುದು ಇದರಿಂದ ಅರಿವಾಗಲಿದೆ. ಸದನದಲ್ಲಿ ಜನಪರ ಚರ್ಚೆ ನಡೆಸದೆ ಇಂತಹ ವಿರೋಧಕ್ಕೆ ಮುಂದಾಗುತ್ತಿರುವುದು ಸರಿಯಲ್ಲ ಎಂದರು. ತಮ್ಮೊಂದಿಗೆ ಚರ್ಚೆ ನಡೆಸದೆ ಸಾವರ್ಕರ್ ಅವರ ಭಾವಚಿತ್ರ ಅನಾವರಣ ಮಾಡುತ್ತಿದ್ದಾರೆ ಎಂಬ ಕಾಂಗ್ರೆಸ್ ಆರೋಪದ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, 2013-18 ಅವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಯಾವ ಪ್ರತಿಮೆ ಸ್ಥಾಪನೆ ಮಾಡಲು ಎಲ್ಲ ಪಕ್ಷಗಳ ಸಭೆ ಕರೆದು ಕೇಳಿದ್ದಾರೆ, ಸದನದಲ್ಲಾದರೂ ಈ ಬಗ್ಗೆ ಚರ್ಚಿಸಿದ್ದಾರೆಯೇ? ಅವರು ಅಧಿಕಾರದಲ್ಲಿದ್ದರೆ ಒಂದು ನ್ಯಾಯ, ಅಧಿಕಾರದಲ್ಲಿ ಇಲ್ಲದೇ ಇದ್ದರೆ ಮತ್ತೊಂದು ನ್ಯಾಯವೇ ಎಂದು ಪ್ರಶ್ನಿಸಿದರು. ಅಪ್ರತಿಮ ಈ ದೇಶದ ಒಬ್ಬ ಹೋರಾಟಗಾರರು ಅಂಥವ್ರ ಬಗ್ಗೆ ಇವರು ಈ ರೀತಿಯಲ್ಲಿ ಮಾತಾಡುವಂಥದ್ದು ಸರಿ ಇಲ್ಲ. ನಾವು ನಮ್ಮ ಸರ್ಕಾರ ಬದ್ಧತೆಯಿಂದ ಈ ಒಂದು ಸ್ಟ್ಯಾಚ್ಯೂವನ್ನು ಅನಾವರಣ ಮಾಡೇ ಮಾಡ್ತೀವಿ. ಹಾಗಾಗಿ ಇವರು ಎಲ್ಲವೂ ಕೂಡ ರಾಜಕಾರಣದ ದೃಷ್ಟಿಕೋನದಿಂದ ನೋಡುವಂಥದ್ದು ಇವ್ರಿಗೆ ಅಭ್ಯಾಸ ಆಗಿದೆ. ಆದರೆ ನಮ್ಮ ಸರ್ಕಾರ ಬದ್ಧತೆಯಿಂದ ನಾವು ವೀರ ಸಾವರ್ಕರ್ ಅವರ ಮೂರ್ತಿಯೇ ಅನಾವರಣ ಆಗುತ್ತೆ. ಸರ್, ಅವ್ರು ಪದೇ ಪದೇ ಈ ರೀತಿ ಸುಗಮ ಕಲಾಪಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ, ಇದರಿಂದ ಏನು ತೋರಿಸುತ್ತೆ ಸರ್? ಅವ್ರಿಗೆ ಯಾವುದೇ ನೈಜ ವಿಷಯಗಳ ಬಗ್ಗೆ ಆಗಲಿ ಜನರ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡುವಂಥದ್ದು ಯಾವುದೂ ಇಲ್ಲ ಅನ್ನೋದು ಇದರಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅವರು ಎಲ್ಲವೂ ಕೂಡ ಇವತ್ತು ಸದನ ಇಷ್ಟು ಗಂಭೀರವಾಗಿ ನಡೆಯುವಂಥ ಸದನದ ದಿವಸ ಸದನ ನಡೆಯುವಂಥ ಕಾರ್ಯಕಲಾಪಗಳಲ್ಲಿ ಸರ್ಕಾರದ ಯಾವುದೇ ತಪ್ಪಿದ್ರೆ ಅದನ್ನು ತೋರಿಸ್ಕೊಡುವಂಥದ್ದಾಗಬೇಕು, ರಚನಾತ್ಮಕವಾದಂಥ ಸಲಹೆಗಳನ್ನು ಕೊಡಬೇಕು. ಇದನ್ನು ಬಿಟ್ಟು ಇಂಥ ಒಬ್ಬ ವೀರ ಹೋರಾಟಗಾರರ ಒಂದು ಪ್ರತಿಮೆ ಅನಾವರಣ ಮಾಡೋದನ್ನೇ ಕಥಾವಸ್ತುವಾಗಿ ಇಟ್ಕೊಂಡು ಅದನ್ನೇ ನೆಪ ಇಟ್ಕೊಂಡು ಸದನ ನಡೀದಿರ ಬಿಡುವಂಥದ್ದು ಈ ರಾಜ್ಯದ ಜನರಿಗೆ ಮಾಡುವಂಥ ಅಪಮಾನ ಮತ್ತು ಅವರಿಗೆ ಅನ್ಯಾಯ. ಸರ್, ಅವರು ಹೇಳ್ತಿರೋದು ಫೋಟೋ ಹಿಡಿದಕ್ಕೆ ನಮ್ಮ ಅಭ್ಯಂತರ ಇರಲಿಲ್ಲ, ಆದರೆ ಚರ್ಚೆ ಮಾಡಬೇಕಾಯಿತು, ಮತ್ತೆ ಇವರೊಬ್ಬರೇ ಸ್ವತಂತ್ರ ಹೋರಾಟಗಾರರಲ್ಲ, ಭಾಳ ಚೆನ್ನಾಗಿತ್ತು. ಈಗ ಎಲ್ಲ ಈಗ ಅನೇಕ ಹೋರಾಟಗಾರರ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ನಾವೆಲ್ಲೂ ಚರ್ಚೆನೆ ಮಾಡಿಲ್ಲ. ಇವತ್ತು ನಾವು ಎಲ್ಲ ನಮ್ಮ ವಿಧಾನಸೌಧದ ಮುಂದೆ ಇವತ್ತು ಏರ್ಪೋರ್ಟ್ ಹತ್ರ ಇವತ್ತು ಕೆಂಪೇಗೌಡರ ಮೂರ್ತಿಯನ್ನು ಅನಾವರಣ ಮಾಡಿದ್ದೀವಿ, ಜಗಜ್ಯೋತಿ ಬಸವಣ್ಣವ್ರದ್ದು ಮಾಡಿದ್ದೀವಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಮಾಡಿದ್ದೀವಿ, ವಾಲ್ಮೀಕಿಯವ್ರದ್ದು ಮಾಡಿದ್ದೇವೆ, ಸಂಗೊಳ್ಳಿ ರಾಯಣ್ಣಂದು ಮಾಡಿದ್ದೀವಿ, ಕಿತ್ತೂರು ರಾಣಿ ಚೆನ್ನಮ್ಮಂದು ಮಾಡ್ತಾ ಇದ್ದೀವಿ. ಇದಕ್ಕೆ ಅನುಮತಿ ಬೇಕಾ ಯಾರಾದರೂ? ಸದನ ಸರ್ಕಾರದ ಆಸ್ತಿ ಹಾಗಾಗಿ ಇಲ್ಲ. ಯಾವುದು ಕೂಡ ಈ ರೀತಿಯ ಪರಂಪರೆಯನ್ನು ಅವರೇನು ಮಾಡ್ಕೊಂಡು ಬಂದಿಲ್ಲ. ಅವ್ರ ಕಾಲದಲ್ಲಿ ಮಾಡಿದಂಥ ಪ್ರತಿಮೆಗಳಿಗೆ ಯಾವಾಗ ಚರ್ಚೆ ಆಗಿತ್ತು, ಯಾವಾಗ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಮಾಡಿದ್ದಾರೆ ಸ್ವಲ್ಪ ಹೇಳಿ ಅವ್ರು ನೋಡೋಣ. ಮತ್ತೆ 13-18 ಆಡಳಿತದಲ್ಲಿ ಯಾವಾಗ ಪ್ರತಿಮೆ ಇಡುವಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕರೆದು ಸಭೆ ಮಾಡಿರುವಂಥದ್ದಾಗಲಿ ಸದನದಲ್ಲಿ ಸಭೆ ಮಾಡಿರುವಂಥದ್ದು
ಉಲ್ಲೇಖ ಮಾಡಿದ್ರೆ ನಾನು ಒಪ್ಕೊಳ್ಳೋ. ಸರ್, ಸಿದ್ದರಾಮಯ್ಯ ಅವರೊಂದಿದ್ದ ಒಂದು ನಮ್ಮ ಸರ್ಕಾರ ಇದ್ದಾಗ ಒಂದು ಈ ಡಬಲ್ ಸ್ಟ್ಯಾಂಡರ್ಡ್ಸು ಜನ ನೋಡ್ತಾರೆ. ಯಾವಾಗಲೂ ಕೂಡ ದಸರಾ ಆಗಲ್ಲ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಹಾಗೂ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ಖಾದಿ ಉತ್ಸವ 2022 ದಿನಾಂಕ 17/12/2022 25/12/2022 ಸಮಯ ಬೆಳಿಗ್ಗೆ 10 ರಾತ್ರಿ 9 ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖಾದಿ ಬಟ್ಟೆಗಳಿಗೆ ವಿಶೇಷ ರಿಯಾಯಿತಿ. ಅರಳಿ ಖಾದಿ %35, ಪಾಲಿ ವಸ್ತ್ರ %35, ಉಣ್ಣೆ %35, ಸಿಲ್ಕ್ %20. ಬನ್ನಿ, ಖಾದಿ ಉತ್ಪನ್ನಗಳನ್ನು ಖರೀದಿಸಿ. ಪ್ರಕಟಣೆ ಕೆವಿ ನಾಗರಾಜು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಕರ್ನಾಟಕ ಸರ್ಕಾರ. SLS ರೆಸಿಡೆನ್ಷಿಯಲ್ ಸ್ಕೂಲ್ ಆಫ್ ಮಾಡರ್ನ್ ವಿಸ್ಡಮ್ ಸರ್ಕಾರಿ ಆಸ್ಪತ್ರೆ ಎದುರು ದೇವನಹಳ್ಳಿ ಟೌನ್. ಸುಸಜ್ಜಿತವಾದ ಕಟ್ಟಡ, 4 ಎಕರೆ ಆಟದ ಮೈದಾನ ಹಾಗೂ ಮಕ್ಕಳ ಸುರಕ್ಷತೆಗಾಗಿ 60 DVR ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಪ್ರತಿ ವರ್ಷ SSLCಯಲ್ಲಿ %100 ಫಲಿತಾಂಶ ಹಾಗೂ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ಗಳನ್ನು ನೀಡುತ್ತಿದ್ದೇವೆ. ಬೇಬಿ ಸಿಟಿಂಗ್, LKG, UKG ಹಾಗೂ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವುದೇ ಡೊನೇಷನ್ ಹಾಗೂ ದಾಖಲಾತಿ ಶುಲ್ಕ ಇರುವುದಿಲ್ಲ. ಉಚಿತ ಸಮವಸ್ತ್ರ, ಉಚಿತ ಪಠ್ಯಪುಸ್ತಕ ಹಾಗೂ ನೋಟ್ ಪುಸ್ತಕವನ್ನು ವಿತರಿಸಲಾಗುವುದು ಹಾಗೂ ಉಚಿತ ಬಸ್ ಸೇವೆಯನ್ನು ನೀಡಲಾಗುವುದು. ಇದು ಮೊದಲು ದಾಖಲಾಗುವ ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ. 2ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಯಾವುದೇ ಡೊನೇಷನ್ ಹಾಗೂ ದಾಖಲಾತಿ ಶುಲ್ಕ ಇರುವುದಿಲ್ಲ. ದೇವನಹಳ್ಳಿಯ ಹೊಸ ಬಸ್ ನಿಲ್ದಾಣ ಹಾಗೂ ಹಳೆ ಬಸ್ ನಿಲ್ದಾಣದಿಂದ ಎಲ್ಲಾ ತರಗತಿಯ ಮಕ್ಕಳಿಗೆ ಉಚಿತ ಬಸ್ ಸೇವೆಯನ್ನು ನೀಡಲಾಗುವುದು. ಡೇ ಸ್ಕಾಲರ್ಸ್ ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಡೆಪಾಸಿಟ್ ಸ್ಕೀಮ್ ಸೌಲಭ್ಯವಿದೆ. ವಿವಿಧ ಅಥ್ಲೆಟಿಕ್ಸ್ ಹಾಗೂ ಕ್ರೀಡೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ರಾಜ್ಯಮಟ್ಟ ಹಾಗೂ ರಾಷ್ಟ್ರಮಟ್ಟದಲ್ಲಿ ಹಲವಾರು ಬಹುಮಾನಗಳನ್ನು ಗೆದ್ದಿರುತ್ತಾರೆ. ಶಾಲೆಯಲ್ಲಿ ನಡೆಯುತ್ತಿರುವ ಶೈಕ್ಷಣಿಕ ಚಟುವಟಿಕೆಗಳ ಮಾಹಿತಿಯನ್ನು ಪೋಷಕರಿಗೆ ನೀಡಲು ಗ್ರೂಪ್ ವಾಯ್ಸ್ ಕಾಲಿಂಗ್ ಹಾಗೂ ಗ್ರೂಪ್ SMSನ ವ್ಯವಸ್ಥೆ ಇದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನದ ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸಿಟಿ ಸ್ಕ್ಯಾನ್, ಡಿಜಿಟಲ್ ಎಕ್ಸ್ರೇ, ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ಹೃದಯ ಮತ್ತು ಸಕ್ಕರೆ ಕಾಯಿಲೆ ತಜ್ಞರಾದ ಡಾಕ್ಟರ್ ತಿಮ್ಮೇಗೌಡ, ಸ್ತ್ರೀರೋಗ, ಅರವಳಿಕೆ, ರೇಡಿಯಾಲಜಿಸ್ಟ್, ಮೂಳೆ, ಮೂತ್ರಕೋಶ, ಮಕ್ಕಳಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಸಮಸ್ಯೆಗಳು ಹಾಗೂ ಮತ್ತಿತರ ಸಮಸ್ಯೆಗಳಿಗೆ ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ ಹಲವಾರು ವರ್ಷಗಳಿಂದ ಮಂಜೂರಾಗದೆ ಉಳಿದಿರುವ 100 ಅರ್ಜಿಗಳಿಗೆ ಮುಕ್ತಿ ನೀಡಿ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವ ಎಂದು ನೂತನವಾಗಿ ಅಧಿಕಾರ ವಹಿಸಿಕೊಂಡ ಅಧ್ಯಕ್ಷ ಕೃಷ್ಣಮೂರ್ತಿ ತಿಳಿಸಿದರು. ನೂತನವಾಗಿ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರ ವಹಿಸಿಕೊಂಡ ಅಧ್ಯಕ್ಷ ಕೃಷ್ಣಮೂರ್ತಿ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದ ಬಾಕಿ ಇರುವ 100 ಅರ್ಜಿಗಳಿಗೆ ಮುಕ್ತಿ ನೀಡುವೆ. ಸ್ವಚ್ಛ ಹಾಗೂ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವುದೇ ನನ್ನ ಗುರಿ. ನನ್ನ ಚೇಂಬರ್ ಬಾಗಿಲು ಸದಾ ನಾಗರಿಕರಿಗಾಗಿ ತೆರೆದಿರುತ್ತೆ. ಒತ್ತಡಗಳ ನಿವಾರಿಸಿ ಜನರಿಗೆ ನ್ಯಾಯ ಕೊಡಿಸುವೆ. ನಾನು ಸಹ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿಗಳ ಅಧಿಕಾರವನ್ನು ನಡೆಸಿ ಅನುಭವ ಹೊಂದಿದ್ದೇನೆ. ನನ್ನ ಸೇವೆಯನ್ನು ಗುರುತಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಲು ಸಹಕಾರ ನೀಡಿದ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆಗಳು. ಅವರ ಆಶಯದಂತೆ ಸ್ವಚ್ಛ ಆಡಳಿತ ನೀಡುತ್ತೇನೆ ಎಂದರು. ಸರ್, ಈಗ ಇವತ್ತು ಈ ದಿನ ನಾನು ಅಧಿಕಾರ ಸ್ವೀಕಾರ ಮಾಡ್ಕೊಂಡಿದ್ದೀನಿ. ಯಾಕಂದರೆ
ಮೊನ್ನೆನೇ ಮಾಡ್ಕೊಬೇಕಾಗಿತ್ತು. ಮೊನ್ನೆ ಸಚಿವರ ಒಂದು ಆಫೀಸ್ಗೆ ಬಂದು ಅವರ ಆಸೆಯಂತೆ ನಮ್ಮ ಆಸೆ ಇತ್ತು, ಅವ್ರು ಬಂದು ಖುದ್ದು ಇಲ್ಲಿ ಬಂದು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಅವ್ರು ಕೆಲವು ಒತ್ತಡಗಳ ಕಾರಣದಿಂದ ಸಾಹೇಬರು ಬರೋಕ್ಕಾಗಲಿಲ್ಲ. ಈ ದಿನ ನಮ್ಗೆ ಆದೇಶ ಹೇಳಿದ್ದಾರೆ, ಇವತ್ತು ಚಾರ್ಜ್ ತಗೊಂಡು ಕೆಲಸ ಮಾಡೋದು ಅಂತ ಹೇಳಿದ್ದಾರೆ. ಆದ್ದರಿಂದ ಈ ದಿನ ನಾವು ಕೂಡಲೇ ಎರಡು ಅವರ್ 12 ಗಂಟೆಗೆ ನಮ್ಗೆ ಹೇಳಿದ್ರು, ಈಗ ಬಂದು ನಾವು ಚಾರ್ಜ್ ತಗೊಂಡಿದ್ದೀವಿ. ನಾಳೆಯಿಂದ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಅಂತ ನಾನು ಈ ಇಲಾಖೆಯಲ್ಲಿ ಏನು ಇದೆಯಾ ಅಂತ ನೋಡಿಕೊಂಡು ನಾಳೆಯಿಂದ ನಾನು ಕೆಲಸವನ್ನು ಆರಂಭ ಮಾಡೋದಕ್ಕೆ ನಾನು ಕನಸು ಏನು ಇಟ್ಕೊಂಡಿದ್ದೀನಿ. ನಮ್ಮ ಕನಸು ಚಿಕ್ಕಬಳ್ಳಾಪುರ ಸ್ವಚ್ಛತೆಯಾಗಿ ಕಾಣಬೇಕು, ಮತ್ತು ಏನಾದರೂ ಒಂದು ಹೊಸತನ ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ಒಂದು ಹೊಸತನ ಅಂತ. ಇಷ್ಟು ದಿನ ಆಯ್ತಲ್ಲ, ಇಷ್ಟು ದಿನ ಪ್ರಾಧಿಕಾರ ಇತ್ತು, ಈಗ ಹೊಸದಾಗಿ ನನಗೆ ಆಯ್ಕೆ ಮಾಡಿದ್ದಾರಲ್ಲ, ಏನಾದರೂ ಹೊಸದಾಗಿ ಹೊಸ ಯೋಜನೆಯನ್ನು ನಾನು ಮಾಡಬೇಕಂತ ನನ್ನ ಒಂದು ಆಸೆ ಇದೆ. ಖಂಡಿತವಾಗೂ ನಾನು ಅದನ್ನು ಮಾಡೇ ಮಾಡ್ತೀನಿ. ಪ್ರಾಮಾಣಿಕವಾಗಿ ಸಾಮಾಜಿಕ ನ್ಯಾಯ ಕೊಡುವಂಥ ಒಂದು ಇದನ್ನು ನಾನು ಮಾಡ್ತೀನಿ. ಸಮಸ್ಯೆ ಕೇಳ್ಕೊಂಡು ನಿಮ್ಮ ಹತ್ರ ಬರೋರಿಗೆ ಯಾವ ರೀತಿ ಮುಕ್ತ ಅವಕಾಶ ನೀವು ಕಲ್ಪಿಸ್ತೀರಾ? ಖಂಡಿತವಾಗೂ ಇದು ಮಧ್ಯವರ್ತಿಗಳ ಇದು ಇಲ್ದಿರ ಖಂಡಿತವಾಗೂ ನನ್ನ ಚೇಂಬರ್ ಏನಿದೆಯೋ ಇದು ಕೇವಲ ಒಂದು ತಿಂಗಳಿರುತ್ತೆ. ಸರ್ಕಾರಿ ಒಂದು ಇದರಲ್ಲಿ ಸಿಟ್ರಾ ಲೇಔಟಲ್ಲಿ ಈಗಾಗಲೇ ಒಂದು ಪ್ಲಾಸ್ಟಿಂಗ್ ನಡೆಯುವಂಥ ಒಂದು ನಮ್ಮ ಭವನ ಒಳ್ಳೆಯ ಭವನ ಆಗ್ತಾ ಇದೆ. ಇದು ಕೇವಲ ಒಂದು 15-20 ದಿನ ಇಲ್ಲಿ ಇರ್ತೀವಿ, ಕಚೇರಿ ಚೇಂಜ್ ಆಗುತ್ತೆ. ಮುಕ್ತವಾಗಿ ಯಾವಾಗಲೂ ಬಾಗಿಲು ತೆರೆದಿರುತ್ತೆ ಎಲ್ಲರಿಗೂ, ಸಾರ್ವಜನಿಕರಿಗೆ ಎಲ್ರಿಗೂ ತೆರೆದಿರುತ್ತೆ. ಖಂಡಿತವಾಗಿಯೂ ಅದಕ್ಕೆ ಕಡಿವಾಣ ಹಾಕ್ತೀವಿ, ಕಡಿವಾಣ ಹಾಕಿ ನಾವು ಕೆಲಸ ಮಾಡುವಂಥ ಕೆಲಸ ನಾವು ಖಂಡಿತವಾಗೂ ಮಾಡ್ತೀವಿ. ನೂತನ ಅಧ್ಯಕ್ಷರಿಗೆ ಆಯ್ಕೆ ಆಗಿದೆ, ನಿಮ್ಮ ಯೋಜನೆ ಏನೋ ಕನಸು ಏನೋ? ನನ್ನ ಕನಸು ಮೊದಲನೇದು ಚಿಕ್ಕಬಳ್ಳಾಪುರಕ್ಕೆ, ಬೆಂಗಳೂರಿಂದ ಯಾರಾದರೂ ಬಂದ್ರೆ ಸ್ವಾಗತ, ನಗರಾಭಿವೃದ್ಧಿ ಇದಕ್ಕೆ ಸ್ವಾಗತ ಅಂತ ನಾವು ಒಂದು ಯೋಜನೆ ನನ್ನ ಮನಸ್ಸಲ್ಲಿರೋದು ಅದೊಂದು ಯೋಜನೆ ಇದೆ. ಇಲ್ಲಿಂದ ಹೊರಡಬೇಕಂದ್ರೆ ವಂದನೆಗಳು ಅಂತ ನಾವು ಒಂದು ಇದು ತಿಳಿಸುವಂಥ ಒಂದು ನಾಮ ಫಲಕವನ್ನು ಸ್ವಾಗತ ಫಲಕ ಹಾಕುವುದಕ್ಕೆ ನಾವು ಖಂಡಿತವಾಗಿ ಇದು ಫಸ್ಟ್ ನನ್ನ ಯೋಜನೆ ಕನಸು, ಅದು ನನ್ನ ಯೋಜನೆ ಕನಸು, ಅದು ಖಂಡಿತವಾಗೂ ಮಾಡ್ತೀವಿ. ಪ್ರಾಧಿಕಾರದ ಪ್ರಭಾರ ಅಧಿಕಾರಿ ಸಂತೋಷ್ ಕುಮಾರ್ ಅಧಿಕಾರ ಹಸ್ತಾಂತರ ಮಾಡಿದರು. ನೂತನವಾಗಿ ಅಧಿಕಾರ ವಹಿಸಿಕೊಂಡ ಕೃಷ್ಣಮೂರ್ತಿಯವರಿಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ, ನಗರಸಭಾಧ್ಯಕ್ಷ ಆನಂದರೆಡ್ಡಿ ಬಾಬು, ಮರಳಕುಂಟೆ ಕೃಷ್ಣಮೂರ್ತಿ, ರಾಮಸ್ವಾಮಿ, ಗಂಗರೆ ಕಾಲುವೆ ಪ್ರಸಾದ್, ಬಾಲಕುಂಟಹಳ್ಳಿ ಗಂಗಾಧರ್ ಮತ್ತಿತರರು ಅಭಿನಂದಿಸಿದರು. ಡಿ ದೇವರಾಜ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಟ್ಟಿಗೆ ಫ್ಯಾಕ್ಟರಿಯ ಬಳಿ ಟ್ರ್ಯಾಕ್ಟರ್ ಚಾಲಕನ ನಿರ್ಲಕ್ಷ್ಯದಿಂದ ನಿರ್ದಿಷ್ಟ ಸ್ಥಳದಲ್ಲಿ ಡಾಂಬರು ಕಿತ್ತು ಬಂದಿರುವುದನ್ನು ದುರುದ್ದೇಶದಿಂದ ಇಡೀ ರಸ್ತೆಯೇ ಕಳಪೆಯಿಂದ ಕೂಡಿದೆ ಎಂದು ಅಪಪ್ರಚಾರ ಮಾಡಲಾಗಿದೆ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದರು. 3 ಕಿಲೋಮೀಟರ್ ಅದೇನಾಗಿದೆ, ಟಾರ್ ಹಾಕಿದ ದಿವಸ ಮಳೆ ಬಂದಿದ್ದರಿಂದ ಈ ಬ್ರಿಕ್ಸ್ ಬರೋವಂಥ ಟ್ರ್ಯಾಕ್ಟರ್ಸ್ ಬಂದಿದ್ದರಿಂದ ಸ್ವಲ್ಪ ಡ್ಯಾಮೇಜ್ ಆಗಿದೆ. ನಾನು ನೋಡಿದೆ, ಯಾರಾದರೂ ಚೆಕ್ ಮಾಡ್ಬೋದು, ಆರ್ ಡಿ ಪಿ ಆರ್ನ ಎಸ್ಟಿಮೇಟ್ ಕೈಗೆ ಕೊಡ್ತೀವಿ, ಎಲ್ಲಿ ನುನಿತೆ ಇಲ್ಲ. ಬಟ್ ಆ ಮಳೆ ಬಂದರೆ ಸ್ವಲ್ಪ ಎಫೆಕ್ಟ್ ಆಗಿದೆ. ಇನ್ನೂ ಇದ್ರ ಮೇಲೆ ಸೀಲಿಂಗ್ ಕೋಟ್ ಹಾಕಬೇಕು, ಸೀಲ್ ಕೋಟ್ ಹಾಕಿದ ಮೇಲೆ ರಸ್ತೆ ನೀಟ್ನೆಸ್ ಬರುತ್ತೆ. ಬಾಗೇಪಲ್ಲಿ ತಾಲೂಕಿನ ಚಿನ್ನೇಪಲ್ಲಿ ಗ್ರಾಮದ ಮುಖ್ಯ ರಸ್ತೆಯ ದುಸ್ಥಿತಿಯನ್ನು ಕೆಲ ದಿನಗಳ ಹಿಂದೆ ಎಂಎಂಟಿವಿ ನ್ಯೂಸ್ನಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ವರದಿಗೆ ಸ್ಪಂದಿಸಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅಧಿಕಾರಿಗಳ ತಂಡ ಮತ್ತು ಗುತ್ತಿಗೆದಾರರೊಂದಿಗೆ ಡಾಮರು ರಸ್ತೆ ಕಿತ್ತು ಬಂದ ಸ್ಥಳವನ್ನು ಪರಿಶೀಲಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು, ಈ ರಸ್ತೆಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ಸಮಯದಲ್ಲಿ ನಿಮಗೆ ಗುಣಮಟ್ಟದ ಬಗ್ಗೆ ಗಮನ ಹರಿಸಿ ಎಂದು ತಿಳಿಸಿದ್ದೇನೆ, ಅನುದಾನ ತರುವುದು ನನ್ನ ಜವಾಬ್ದಾರಿ, ಗುಣಮಟ್ಟವನ್ನು ನೋಡಿಕೊಳ್ಳುವುದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಜವಾಬ್ದಾರಿ, ಕಾಮಗಾರಿ ಗುಣಮಟ್ಟದ ಬಗ್ಗೆ ಗಮನ ಹರಿಸಬೇಕಾಗಿರುವುದು ಸಾರ್ವಜನಿಕರ ಕರ್ತವ್ಯವಾಗಿರುತ್ತದೆ, ರಸ್ತೆ ನಿಯಮಗಳಂತೆ ಕಾಮಗಾರಿಯನ್ನು ಮಾಡಿದ್ದರೂ ಅಸಂಪೂರ್ಣ ಕಾಮಗಾರಿಯನ್ನು ಕಳಪೆ ಎಂದು ಹೇಳಿರುವುದರ ಹಿಂದೆ ದುರುದ್ದೇಶವಿದೆ. ಅದೇನೇ ಇರಲಿ, ರಸ್ತೆ ಕಿತ್ತು ಬಂದಿರುವ ಸ್ಥಳದಲ್ಲಿ ರಸ್ತೆಯನ್ನು ಸರಿಪಡಿಸುವಂತೆ ಗುತ್ತಿಗೆದಾರನಿಗೆ ಸೂಚಿಸಿದರು. 3 ಕಿಲೋಮೀಟರ್ ಅದೇನಾಗಿದೆ, ಟಾರ್ ಹಾಕಿದ ದಿವಸ ಮಳೆ ಬಂದಿದ್ದರಿಂದ ಈ ಬ್ರಿಕ್ಸ್ ಬರೋವಂಥ ಟ್ರ್ಯಾಕ್ಟರ್ಸ್ ಬಂದಿದ್ದರಿಂದ ಸ್ವಲ್ಪ ಡ್ಯಾಮೇಜ್ ಆಗಿದೆ. ನಾನು ನೋಡಿದೆ, ಯಾರಾದರೂ ಚೆಕ್ ಮಾಡ್ಬೋದು, ಆರ್ ಡಿ ಪಿ ಆರ್ನ ಎಸ್ಟಿಮೇಟ್ ಕೈಗೆ ಕೊಡ್ತೀವಿ, ಎಲ್ಲಿ ನುನಿತೆ ಇಲ್ಲ. ಬಟ್ ಆ ಮಳೆ ಬಂದರೆ ಸ್ವಲ್ಪ ಎಫೆಕ್ಟ್ ಆಗಿದೆ. ಇನ್ನೂ ಇದ್ರ ಮೇಲೆ ಸೀಲಿಂಗ್ ಕೋಟ್ ಹಾಕಬೇಕು, ಸೀಲ್ ಕೋಟ್ ಹಾಕಿದ ಮೇಲೆ ರಸ್ತೆ ನೀಟ್ನೆಸ್ ಬರೋದು. ಈಗ ನಾನು ಗುತ್ತಿಗೆದಾರ್ಗೆ ಇಲ್ಲೇ ಕರೆದೇ ಇದ್ದೀನಿ, ಎಲ್ಲಿದೆ ಮಳೆ ಬಂದ ದಿವಸ ಡ್ಯಾಮೇಜ್ ಅದನ್ನು ಸರಿ ಮಾಡಬೇಕು.
ಸೀಲ್ ಕೋಟ್ ಹಾಕಿದ ಮೇಲೆ ಮತ್ತೊಮ್ಮೆ ಇನ್ನೊಮ್ಮೆ ಪರಿಶೀಲಿಸಿ ಇದ್ರ ಬಗ್ಗೆ ನಾವು ಕ್ರಮ ವಹಿಸ್ತೀವಪ್ಪ. ಎಸ್ಟಿಮೇಟ್ ತೊಗೊಂಡು ಬರೋಕ್ಕೆ ನಾವು ಕೊಡ್ತೀವಿ. ಎಸ್ಟಿಮೇಟ್ ಪ್ರಕಾರ ಮಾಡಲಿಲ್ಲ ಅಂದರೆ ಕಲ್ಪೆ ಕಾಮಗಾರಿ ನಾನು ಒಪ್ಕೊಳ್ತೀನಿ. ಎಸ್ಟಿಮೇಟ್ ಪ್ರಕಾರ ಆತ ಮಾಡಿದ್ದಾನೆ. ಏನಾಗಿದೆ ನಮ್ಮ ಸಾರ್ವಜನಿಕರಷ್ಟೇ, ನಾನು ನಿನ್ನೆ ಪೈಪಾಲದಲ್ಲಿ ರಸ್ತೆ ಆಗ್ತಾಯಿದ್ರು, ಅವ್ರ ಪಾಪ ಕಲ್ಲು ಅಡ್ಡ ಇಟ್ಟರೆ ಅವ್ರು ನೋಡಿತಾರೆ ಹಂಗೆ ಈ ಕಲ್ಲು ತುಂಬಿಸ್ಕೊಂಡು ಅದೇ ಲಾರಿಯಲ್ಲಿ ಹಂಗೆ ಹೋಗ್ತಾರೆ. ಟಾರ್ ಹಾಕೋ ದಿವಸ ಅಟ್ಲೀಸ್ಟ್ ಒನ್ ಡೇ ಬಿಡಬೇಕು, ಆಗೇನಾಗುತ್ತೆ ಅದು ಕ್ವಾಲಿಟಿ ಸಿಗುತ್ತೆ. ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ, ಯಾವತ್ತಾಗಲಿ ರಸ್ತೆ ನಾವು ಆಸ್ಫಾಲ್ಟ್ ಮಾಡಿದ ದಿವಸ ದಯವಿಟ್ಟು ಆವತ್ತು ಯಾರು ಓಡಾಡಬೇಡಿ ಅಂತ. ನಾನು ನೋಡಿದ ಪ್ರಕಾರ ಈಗ ನಾವೆಲ್ಲ ಚೆಕ್ ಮಾಡಿದ್ದೀವಿ, ಇದು ಮಲ್ಲೇದು ಬಂದು ಸಾಕಿದ್ರೆ ಸ್ವಲ್ಪ ಡ್ಯಾಮೇಜ್ ಆಗಿದ್ರಿಂದ ನನ್ನ ಮೇಲ್ನೋಟಕ್ಕೆ ನನಗೆ ಇದು ಯಾವುದೇ ಕಲ್ಪೆ ಕಾಮಗಾರಿ ಅಂತ ಕಾಣಿಸ್ತಾ ಇಲ್ಲಪ್ಪ. ಈ ಸಂದರ್ಭದಲ್ಲಿ ಅಧಿಕಾರಿಗಳು, ಗುತ್ತಿಗೆದಾರರು, ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನೇಗಿಲ್ಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್ ರವರ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲೇ ಹಲವು ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸುತ್ತಿರುವ ಏಕೈಕ ಬೋರ್ವೆಲ್ ಅದುವೇ ನಿಮ್ಮ ಕಾವೇರಿ ಬೋರ್ವೆಲ್. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಫ್ರೆಶ್ ಬೋರ್, ರೀಬೋರ್ ಮತ್ತು ಫಿಲ್ಟರ್ ಬೋರ್ವೆಲ್ಲನ್ನು ಕೊರೆಸಿಕೊಡುತ್ತೇವೆ. ಅಲ್ಲದೆ ನಿಮ್ಮ ಬೋರ್ವೆಲ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಸರಿಪಡಿಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್ ಮತ್ತು ಕಾಲರ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಬೋರ್ವೆಲ್ ವತಿಯಿಂದಲೇ ಒಂದು ಸಲ ಉಚಿತವಾಗಿ ಸ್ಕ್ಯಾನಿಂಗ್ ಮಾಡಿಕೊಡುತ್ತೇವೆ. ನಮ್ಮಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿಯೇ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಮತ್ತು ಈ ಎಲ್ಲ ರಿಯಾಯಿತಿಗಳೊಂದಿಗೆ ಒಟ್ಟು ಮೊತ್ತದಲ್ಲಿ ಶೇಕಡ 2% ಮೊತ್ತವನ್ನು ರಿಯಾಯಿತಿ ಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ. ಕರ್ನಾಟಕ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು, ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈನ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಟೈರ್ ಚೇಂಜಿಂಗ್, ನೈಟ್ರೋಜನ್ ಫಿಲ್ಲಿಂಗ್, ಟೈರ್ಸ್ ಫೋಲ್ಡರಿಂಗ್, ಟೈರ್ಸ್ ರೊಟೇಷನ್, ಟ್ಯೂಬ್ಲೆಸ್ ಟೈರ್ ಪಂಕ್ಚರ್, ಎಸಿ ಗ್ಯಾಸ್ ಫಿಲ್ಲಿಂಗ್, ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ದಿನದ 24 ಗಂಟೆಯೂ ನಮ್ಮ ಸರ್ವಿಸ್ ಲಭ್ಯ. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಹಳ್ಳಿಗಳ ಮನೆ ಮನೆಗೆ ಆಂಜಿನಪ್ಪ ಪುಟ್ಟು ಕಾರ್ಯಕ್ರಮದಡಿಯಲ್ಲಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಕೆಲ ಗ್ರಾಮಗಳ ಮನೆ ಮನೆಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ತನಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ಅಡಿಗೆ ಮಾಪ್ಲ ಅಂತ.
ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೇಮಗಲ್, ಹಕ್ಕಿಪಿಕ್ಕಿ ಕಾಲೋನಿ, ಚಿಕ್ಕಬಂದರಘಟ್ಟ, ದೊಡ್ಡಬಂದರಘಟ್ಟ, ಕ್ಯಾಸಗೆರೆ, ಪೂಲಕುಂಟಹಳ್ಳಿ ಸೇರಿದಂತೆ ಮತ್ತಿತರ ಹಳ್ಳಿಗಳ ಮನೆ ಮನೆಗೆ ಆಂಜಿನಪ್ಪ ಪುಟ್ಟು ಕಾರ್ಯಕ್ರಮದ ಅಡಿಯಲ್ಲಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಆಂಜಿನಪ್ಪ ಪುಟ್ಟು ಮನೆ ಮನೆಗೆ ಭೇಟಿ ನೀಡಿ ಜನರ ಕಷ್ಟ ಸುಖ ಸಮಸ್ಯೆಗಳನ್ನು ಆಲಿಸಿ ಮುಂಬರುವ 2023 ವಿಧಾನಸಭಾ ಚುನಾವಣೆಯಲ್ಲಿ ತನಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಾನು ಕಳೆದ 9 ವರ್ಷಗಳಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಸಮಾಜ ಸೇವೆಗಳನ್ನು ಮಾಡುತ್ತಾ ಬರುತ್ತಿದ್ದೇನೆ. ಆರೋಗ್ಯ ಶಿಬಿರಗಳು, ಉಚಿತ ಸಾಮೂಹಿಕ ವಿವಾಹಗಳು ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಕ್ಷೇತ್ರದ ಜನರ ಸೇವೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಮುಂಬರುವ 2023 ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಜನರಿಂದ ಒತ್ತಡ ಬರುತ್ತಿರುವುದರ ಜೊತೆಗೆ ಉತ್ತಮ ಬೆಂಬಲ ಕೂಡ ಸಿಗುತ್ತಿದೆ ಎಂದು ಹೇಳಿದರು. ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಯುತ್ತಾ ಬರುತ್ತಿರುವುದರಿಂದ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಟಿಕೆಟ್ ನೀಡುವ ಭರವಸೆ ಇದ್ದು, ಒಂದು ವೇಳೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗದಿದ್ದರೆ ನಮ್ಮ ಮುಖಂಡರು, ಕಾರ್ಯಕರ್ತರು ಹಾಗೂ ಜನಾಭಿಪ್ರಾಯದಂತೆ ಚುನಾವಣೆಗೆ ಸ್ಪರ್ಧೆ ಮಾಡುವುದಾಗಿ ತಿಳಿಸಿದರು. ಇವತ್ತು ಗಂಜಿಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ದೊಡ್ಡ ಬಂದರಘಟ್ಟ, ಚಿಕ್ಕ ಬಂದರಘಟ್ಟ, ಕ್ಯಾಸಗೆರೆ ಮತ್ತೆ ವೇಮಗಲ್ಲು, ಅಕ್ಕಿಪಿಕ್ಕಿ ಕಾಲೋನಿ ಮತ್ತೆ ಬಾಳೆಗೌಡನಹಳ್ಳಿ ಗ್ರಾಮಗಳಲ್ಲಿ ನಾವು ಇವತ್ತು ಮನೆ ಮನೆ ಭೇಟಿ ಕಾರ್ಯಕ್ರಮ ನಿಮಿತ್ತ ಹೋಗಿ ಪ್ರತಿ ಮನೆಯನ್ನು ಭೇಟಿ ಮಾಡಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಆಲಿಸಂತದ್ದು ಮತ್ತು ಅವ್ರ ಜೊತೆ ಬೆರೆತು ಸಾಕಷ್ಟು ಸಮಯನ ಈ ದಿನ ಸಂಪೂರ್ಣವಾಗಿ ನಾವು ಈ ಜನಗಳ ಜೊತೆ ಕಳೆಯುವಂಥದ್ದು ಸಹ ನಮ್ಮ ಶೆಡ್ಯೂಲ್ ಇತ್ತು. ಅದರಂತೆಯೇ ನಾವು ಮುಂದುವರೆದು ಈಗ ದೊಡ್ಡಬಂದರಘಟ್ಟ ಗ್ರಾಮದಲ್ಲಿ ನಾವು ಮನೆ ಮನೆ ಭೇಟಿ ಮಾಡ್ತಾಯಿದ್ದೀವಿ. ಭಾಳಷ್ಟು ಸಾರ್ವಜನಿಕರು ಒಳ್ಳೆಯ ರೀತಿ ಸ್ಪಂದನೆಯನ್ನು ಮಾಡ್ತಾಯಿದ್ದಾರೆ. ಭಾಳ ಹಿಂದಿನಿಂದನೂ ಕೆಲಸ ಮಾಡಿರೋದನ್ನು ಗುರುಸಿ ನಾವು ನಿಮ್ಮ ಮುಂದೆ ಇರ್ತೀವಿ ಅಂತೇಳಿ ಭಾಳ ವಿಶ್ವಾಸವಾಗಿ ನಮಗೆ ಒಂದು ನೈತಿಕವಾದ ಧೈರ್ಯ ಅಂತ ಹೇಳ್ತಾ ಇದ್ದಾರೆ. ನಿಟ್ಟಿನಲ್ಲಿ ಈ ಭೇಟಿಯಿಂದ ಸಾಕಷ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅರಿವು ತಗೊಳ್ಳೋಂಥದ್ದು ಆಗ್ತಾ ಇದೆ. ಅದ್ರ ಜೊತೆಗೆ ಮುಂದೆ ಏನೆಲ್ಲ ನಾವು ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೂ ಸಹ ನಮಗೆ ಒಂದು. ಈ ಸಂದರ್ಭದಲ್ಲಿ ಆಯಾ ಗ್ರಾಮಗಳ ಮುಖಂಡರು, ಆಂಜಿನಬ್ಬ ಪುಟ್ಟು ಅಭಿಮಾನಿಗಳು ಭಾಗಿಯಾಗಿದ್ದರು. ನಂದಿ ರಾಜೇಶ್, MMTV ನ್ಯೂಸ್, ಶಿಡ್ಲಘಟ್ಟ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕತೆಯ ಜ್ಞಾನ ಹಾಗೂ ಕ್ರಿಯಾಶೀಲತೆ ಬೆಳೆಸುವ ಸಲುವಾಗಿ ದಿವ್ಯಶ್ರೀ ವಿದ್ಯಾನಿಕೇತನ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು. ತಾಂತ್ರಿಕವಾಗಿ ಬೆಳೆಯುತ್ತಿರುವ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಅಕ್ಷರಾಭ್ಯಾಸ ಮಾಡಿಸಿದರಷ್ಟೇ ಸಾಲದು. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅನ್ನೋ ಹಾಗೆ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜನೆ ಮಾಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕತೆಯ ಜ್ಞಾನ ಹಾಗೂ ಕ್ರಿಯಾಶೀಲತೆ ಬೆಳೆಸಲು ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದಲ್ಲಿರುವ ದಿವ್ಯಶ್ರೀ ವಿದ್ಯಾನಿಕೇತನ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜನೆ ಮಾಡಿತ್ತು. ಮನೆಯ ಮಾದರಿ, ಹನಿ ನೀರಾವರಿ ಪದ್ಧತಿ, ಜಲಮೂಲಗಳು, ಜ್ವಾಲಾಮುಖಿ ಸ್ಫೋಟದ ಮಾಡೆಲ್, ಶ್ವಾಸಕೋಶ ಉಸಿರಾಟದ ಪ್ರಕ್ರಿಯೆಯ ಮಾದರಿ, ಬಸ್ ನಿಲ್ದಾಣ, ಆಸ್ಪತ್ರೆ, ಸಾರಿಗೆ ಮಾರ್ಗಗಳು, ಹೃದಯದ ಚಿತ್ರ ಸೇರಿದಂತೆ ವಿದ್ಯಾರ್ಥಿಗಳು 10 ಹಲವು ವಿಜ್ಞಾನದ ಮಾದರಿಗಳ ತಯಾರಿ ಮಾಡಿ ಪ್ರದರ್ಶನ ಮಾಡುವ ಮೂಲಕ ತಮ್ಮ ಕೌಶಲ್ಯ ಅನಾವರಣ ಮಾಡಿದರು. ಈ ವಿಜ್ಞಾನ ಪ್ರದರ್ಶನಕ್ಕೆ ವಿದ್ಯಾರ್ಥಿಗಳ ಪೋಷಕರು ಸಹ ಆಗಮಿಸಿ ತಮ್ಮ ಮಕ್ಕಳ ಜ್ಞಾನ ಕೌಶಲ್ಯ ಪ್ರತಿಭೆಯನ್ನು ಕಂಡು ಸಂತಸಗೊಂಡರು. ಬೆಳೆಯುತ್ತಿರುವ ಮಕ್ಕಳಲ್ಲಿ ವಿಜ್ಞಾನದ ಬಗೆಗಿನ ಆಸಕ್ತಿ ಹೆಚ್ಚಿಸುವಲ್ಲಿ ಈ ವಿಜ್ಞಾನ ವಸ್ತು ಪ್ರದರ್ಶನ ಸಹಕಾರಿಯಾಗಲಿದ್ದು ಶಾಲೆಯ ಈ ನಡೆಗೆ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಐತಿಹಾಸಿಕ ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸುವ ಮೂಲಕ ಜಿಲ್ಲೆಯ ಹಿರಿಮೆಯನ್ನು ರಾಜ್ಯಕ್ಕೆ ಎತ್ತಿ ತೋರಿಸಬೇಕು, ಸಚಿವ ಡಾ ಕೆ ಸುಧಾಕರ್. ವೀರ ಸಾವರ್ಕರ್ ಪ್ರತಿಮೆ ಅನಾವರಣ ನೆಪದಲ್ಲಿ ಸದನದ ಕಲಾಪಕ್ಕೆ ವಿರೋಧ ಪಕ್ಷ ಅಡ್ಡಿಪಡಿಸುವುದು ಸರಿಯಲ್ಲ, ಸಚಿವ ಸುಧಾಕರ್. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಲವಾರು ವರ್ಷಗಳಿಂದ ಬಾಕಿ ಇರುವ ಅರ್ಜಿಗಳಿಗೆ ಮುಕ್ತಿ ನೀಡಲಾಗುವುದು, ಚೂಡಾ ಅಧ್ಯಕ್ಷ ಕೃಷ್ಣಮೂರ್ತಿ. ಟ್ರ್ಯಾಕ್ಟರ್ ಚಾಲಕನ ನಿರ್ಲಕ್ಷ್ಯದಿಂದ ರಸ್ತೆಯಲ್ಲಿ ಡಾಂಬರು ಕಿತ್ತು ಬಂದಿರುವುದನ್ನು ಕಳಪೆ ಎಂದು ಅಪಪ್ರಚಾರ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.